ಇತ್ತೀಚೆಗಷ್ಟೇ ಗೋಕಾಕ್ ನಗರದಲ್ಲಿ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ. ಈ ರೀತಿ ಹಗರಣ ನಡೆದಿರೋದು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದ ಮತ್ತು ಖಾತೆ ಹೊಂದಿದಂತಹ ಜನ ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ. ಹೀಗಾಗಿ ವಂಚನೆ ಮಾಡಿದ್ದ ಬ್ಯಾಂಕ್ಗಳಿಂದ ಜನರಿಗೆ ಹಣ ವಾಪಸ್ ಮಾಡಿಸಬೇಕು ಅಂತ ಬೆಳಗಾವಿ ನಗರದ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಸಹ ನಡೆಸಲಾಗಿದೆ. ಬನ್ನಿ ಹಾಗಾದ್ರೆ ಜನ ಏನ್ ಹೇಳ್ತಾ ಇದ್ದಾರೆ, ಅವರ ಆಗ್ರಹ ಏನಾಗಿದೆ ನೋಡೋಣ. ನಮ್ಮ ಹಣ ಬರಬೇಕು ಅನ್ನುವಂಥದ್ದಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಚೆನ್ನಮ್ಮ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ದೇಶದ ಪ್ರಧಾನಮಂತ್ರಿಯಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಇದು ಹಣವನ್ನು ತುಂಬಿರ್ತಕ್ಕಂಥವರು ಬಡವರ ದೀನ ದಲಿತರ ಅತಿ ಕಷ್ಟದಲ್ಲಿರ್ತಕ್ಕಂಥ ಜನ ಇವತ್ತು ನಾಳೆ ನಮ್ಮ ಕುಟುಂಬಕ್ಕೆ ಏನೋ ಅನುಕೂಲ ಆಗಲಿ, ನಮ್ಮ ನಾಳೆ ನಮ್ಮ ಮಕ್ಕಳನ್ನ ಮದುವೆ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಹಣವನ್ನು ಇಟ್ಟು ಇವತ್ತು 10 ವರ್ಷ ಆಯಿತು ಠೇವಣಿ ಮಾಡಿ ಕಂಪ್ನಿಗಳಿಗೆ ಹಣ ತುಂಬಿ ಸರ್ಕಾರ ಕೂಡ ಕಂಪ್ನಿಗಳನ್ನೆಲ್ಲ ಕೂಡ ತಮ್ಮ ಅಂಡರ್ಟೇಕ್ ತೊಗೊಂಡು ತಾವೆಲ್ಲ 3 ಪಟ್ಟು ಆಸ್ತಿಯನ್ನು ಸರ್ಕಾರ ಆದಿಂದಾಗಿ ಇಟ್ಕೊಂಡು ಇಲ್ಲಿವರೆಗೆ ಈ ದೇಶದ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರ ಈ ರಾಜ್ಯದ ಮುಖ್ಯಮಂತ್ರಿಯವರು ಯಾಕೆ ರೈತರ ಈ ಜನಸಾಮಾನ್ಯರು ಹಣ ಕೊಡ್ತಾ ಇಲ್ಲ, ಲೂಟಿ ಮಾಡತ್ತೀರಿ, ಅಂದಾಣಿ ಅದಾಣಿ ವಿಜಯ್ ಮಲ್ಯಾಣ ಅಂತವ್ರು 10-10 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತೀರಿ. ಇವತ್ತು ಇಂಥ ಒಂದು ಬಡವರ ಹಣವನ್ನು ತಾವು ಯಾಕೆ ಇವತ್ತು ತಮ್ಮ 10 ಕೋಟಿ ಒಳಗೆ ಇಟ್ಕೊಂಡು ಆಟ ಆಡತ್ತೀರಿ ಅನ್ನೋದು ಇವತ್ತು ಭಾಳಷ್ಟು ಬೇಜಾರು ಸಂಖ್ಯೆ ಐತಿ. ಇವತ್ತು ಸುಮಾರು 7-8 ಕಂಪ್ನಿಗಳಿಗೆ ಇವತ್ತು ಇವ್ರು ರೈತರ ನಮ್ಮ ರೈತರು ಬಡ್ರಲ್ಲ ಹಣ ತುಂಬ್ಯಾರು. ಸುಮಾರು ರಾಜ್ಯದಾಗ 100,000 ಕೋಟಿ ರೂಪಾಯಿ ಹಣ ಐತಿ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆದಾಗ ಇಲ್ಲಪ್ಪ ಅಂದ್ರೆ 3,000 ಕೋಟಿ ರೂಪಾಯಿ ಹಣ ತುಂಬ್ಯಾರು. 50,000 ರಿಂದ 60,000-70,000 ವರೆಗೆ ಜನ ಇವತ್ತು ಹಣವನ್ನು ತುಂಬ್ಯಾರು. ಅದಕ್ಕಾಗಿ ಈಗ ಹಣವನ್ನು ಇವರ ಈ ಪಲ್ಸ್ ಕಂಪ್ನಿ ಇರಲಿ ಇವರು ಡಬಲ್ ಮಾಡಿಕೊಡ್ತು, 6 ವರ್ಷಕ್ಕೆ ಡಬಲ್ ಮಾಡಿಕೊಡ್ತೀವಿ. ಮತ್ತು ಗರಿಮಾ ಇಂಥ ಸುಮಾರು 16 ಕಂಪ್ನಿಗಳು NIC ಇಂದು ಸುಮಾರು 10 ವರ್ಷ ಇಂಥ ಈಗ ತುಂಬಿದ 6 ವರ್ಷ ಹಿಂದಾಗಡೆ ಸೇಗ 10 ವರ್ಷ ಟೋಟಲ್ ಇದು 13-14 ವರ್ಷದ ವ್ಯವಹಾರ ಐತಿ. ಈಗ